ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಗ್ಲಿಟ್ಸ್ ಈಗಷ್ಟೇ ಆಚೆ ಹೋಗಿ ಬಂದ್ವಿ ಆಚೆ ಅಂದರೆ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ವಿಡಿಯೋನ ಮಾಡ್ಕೊಂಡು ಬಂದೆ ತುಂಬ ತೃಪ್ತಿ ಇದೆ ಅದು ಇರಲಿ ಆ ಒಂದು ಕ್ಯೂರಿಯಾಸಿಟಿ ನಿಮಗಿರಲಿ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನೀವು ಡೆಫಿನೆಟ್ಲಿ ಅದನ್ನು ನೋಡ್ತೀರಾ ಯಾವ ವ್ಲಾಗ್ ಯಾವ ವಿಡಿಯೋ ಅಂಥೇಳಿ ನಿಮ್ಗೆ ಗೊತ್ತಾಗತ್ತೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಎರಡು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ರೆಸಿಪಿನ ಡೀಟೇಲ್ ಆಗಿ ಹೋಗ್ತಾ ಇಲ್ಲ ಬಟ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ನಾನು ತಂದಿದ್ದಲ್ವಾ ಅಲ್ಲಿಂದ ಸ್ವಸ್ಥ ಕುಕ್ವೇರ್ ಇಂದ ಅದರಲ್ಲಿ ಇವತ್ತು ಪಡ್ಡಿನಂಚಲಿ ಪಡ್ಡು ಹಾಗೆ ಚಪಾತಿ ಹೆಂಚಲಿ ಚಪಾತಿ ಹಾಗೆ ಒಂದು ಏನ್ ತಂದಿದ್ದೆ ಇನ್ನೊಂದು ಏನ್ ತಂದಿದ್ದೆ ಕಡಾಯಿ ಕಡಾಯಿಯಲ್ಲಿ ಒಂದು ಏನ್ ಹೇಳ್ತಾರಲ್ಲ ದಾಲ್ ಮಖನಿ ಒಂದು ಮಾಡ್ತಾ ಇದ್ದೀನಿ ನಮ್ಮ ಒಂದು ಶೈಲಿಯಲ್ಲೇ ಮಾಡೋಣ ನಿಮ್ಗೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ವಲ್ಪ ರೆಸಿಪಿನೂ ಶೇರ್ ಮಾಡಿದ್ದೀನಿ ಹಾಗೆ ಮೇನ್ ಇಂಟೆನ್ಷನ್ ನಿಮಗೆ ಕಾಸ್ಟರನ್ನು ಬಳಸೋದು ಹೇಗೆ ಅಂತ ತೋರಿಸ್ಬೇಕಿತ್ತು ಸೊ ಈ ರೆಸಿಪಿನ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತಿನ ವಿಡಿಯೋಸ್ ದಯವಿಟ್ಟು ಲೈಕ್ ಮಾಡಿದ್ರೆ ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆನ್ನೆ ಹಾಕಿದ ಒಂದು ಆಯಿಲ್ ಎಣ್ಣೆಯ ಒಂದು ಉಪಯೋಗಗಳು ಅದರ ವಿಡಿಯೋ ಬಗ್ಗೆ ತುಂಬ ಪ್ರೀತಿ ಕೊಟ್ಟಿದ್ರ ಎಷ್ಟು ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿದ್ರ ಹಾಗೆ ಎಷ್ಟೋ ಜನ ಅಪ್ರೋಚ್ ಮಾಡಿದ್ರ ಅಂತ ತಗೊಳ್ಳೋಕ್ಕೆ ಏನು ಗೊತ್ತಾ ನನ್ನ ವಿಡಿಯೋ ಹಾಕಿದ್ದಕ್ಕೆ ಸಾರ್ಥಕ ಅಂತ ಅನ್ಸೋದು ಯಾವಾಗ ಅಂದರೆ ನಿಮ್ಮ ಯೋಚನೆಗಳು ಬದಲಾಗ್ತಾ ಹೋಗುತ್ತೆ ಎಲ್ರಿಗೂ ಆರೋಗ್ಯದ ಕಡೆ ಕಾಳಜಿ ಜಾಸ್ತಿಯಾಗಿ ನೀವೆಲ್ಲರೂ ಗಾಣದ ಎಣ್ಣೆ ಕಡೆ ತಿರುಗೋದು ಹಾಗೆಯೇ ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ತೋರಿಸಿದಾಗ ಅದನ್ನು ತೊಗೊಳ್ಳೋ ಕಡೆ ಮನ್ಸು ಮಾಡ್ತಿರಲ್ಲ ಅಲ್ಲಿ ನಾನು ಗೆದ್ದಿದ್ದೀನಿ ಅಂತ ಅನ್ಸುತ್ತೆ ಎಷ್ಟು ಜನ ನನಗೆ ಸ್ವಸ್ಥ ಕುಕ್ವೇರಿಂದ ಅವ್ರು ಕಾಲ್ ಮಾಡಿದಾಗ ರೀಸೆಂಟಾಗಿ ಮಾಲ್ಟ್ ನಾನೇನು ಹೇಳಿದೆ ಅದನ್ನು ನೀವು ತೊಗೊಳ್ಳೋಕ್ಕೆ ಕಾಲ್ ಮಾಡಿದಾಗ ಹಾಗೆ ಗಾಣದ ಎಣ್ಣೆಗೆ ಅಂತ ನೀವು ಕಾಲ್ ಮಾಡಿದಾಗ ತುಂಬ ಜನ ಹೇಳ್ತಾರಂತೆ ಗಾಯತ್ರಿ ಮ್ಯಾಮ್ ಹೇಳ್ತಾರಲ್ವಾ ಅದಕ್ಕೆ ನಾವು ತಗೊಳ್ತೀವಿ ನಾವು ಟ್ರಸ್ಟ್ ಮಾಡ್ತೀವಿ ಅಂತ ಐ ಆಮ್ ಬ್ಲೆಸ್ಡ್ ಅಂತ ಅನ್ಸುತ್ತೆ ನಿಜವಾಗ್ಲೂ ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ ಏನಂದರೆ ಪ್ರತಿಯೊಬ್ಬರೂ ಆರೋಗ್ಯದ ಕಡೆ ಕಾಳಜಿ ಕೊಡಬೇಕು ಎಲ್ಲರೂ ಒಂದು ಒಳ್ಳೆಯ ಜೀವನ ಶೈಲಿಯತ್ತ ತಿರುಗಬೇಕು ಮತ್ತೆ ಹಳೆಯ ರೀತಿಯಾದ ಒಂದು ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ಅಂತ ಅನ್ನೋದೇ ನನ್ನ ಉದ್ದೇಶ ಸೊ ಇದರಲ್ಲಿ ನನ್ನ ಚಿಕ್ಕ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ ನೀವು ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಷ್ಟ ಆದರೆ ನೀವು ಮನೇಲಿ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋನ ಡೆಫಿನೆಟ್ಲಿ ನೋಡಿ ಹಾಗೆ ಅದರಿಂದನೂ ಒಂದೇನೋ ಒಂದು ಕಲಿಯೋದಿದೆ ನಮಗೆ ಕಲಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಬನ್ನಿ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಕಾಸ್ಟ್ ಏನನ್ನ ಬಾಣಲೆಯನ್ನು ಇಟ್ಟಿದ್ದೀನಿ ಇದು ತವಾ ಸಾರಿ ಕಡಾಯಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಪಕ್ಕದಲ್ಲಿ ಕುಕ್ಕರಲ್ಲಿ ಹೆಸರು ಕಾಳು ಬರುತ್ತಲ್ಲ ಹೆಸರು ಕಾಳು ಒಡೆದಿರೋದು ಅಂದ್ರೆ ಸ್ಪ್ಲಿಟ್ ಮೂಂಗ್ ಅಂತ ಹೇಳ್ತೀವಿ ನಾವು ಹೆಸರು ಕಾಳು ಒಡೆದಿರೋ ಅಂದ್ರೆ ಬೇಳೆ ಹೆಸರು ಬೇಳೆ ಅಲ್ಲ ಸಿಪ್ಪೆ ಇರುವಂತ ಹೆಸರು ಕಾಳನ್ನ ಎರಡು ಭಾಗ ಮಾಡಿರ್ತಾರೆ ಆ ಒಂದು ಸ್ಪ್ಲಿಟ್ ಮೂಂಗ್ನ ನಾನು ಬೇಯಿಸ್ಕೊಂಡಿದ್ದೀನಿ ಒಂದ್ ಎರಡು ವಿಷಲ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಎಣ್ಣೆಗೆ ಒಂದ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂಗೆ ಅದಕ್ಕೆ ಒಂದ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಣಂತೆ ಉಪ್ಪು ಅರಿಶಿನ ಎಲ್ಲ ಹಾಕಬೇಕು ಡೀಟೇಲ್ ಆಗಿ ರೆಸಿಪಿ ತೋರಿಸಿಲ್ಲ ಬಟ್ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯೆಸ್ಟ್ ಏನಂತಾರೆ ಗ್ರೇವಿ ಅಂತಾನೆ ಹೇಳ್ಬೋದು ಟೇಸ್ಟಿಯೆಸ್ಟ್ ಒಂದು ಕರಿ ನೀವು ರೈಸ್ಗಾದ್ರೂ ಊಟ ಮಾಡ್ಬೋದು ಅಥವಾ ಚಪಾತಿಗಾದ್ರೂ ತಿನ್ಬೋದು ತುಂಬಾ ಚೆನ್ನಾಗುತ್ತೆ ನೀವು ಇದೇ ಹೆಸರು ಕಾಳನ್ನ ತಗೋಬೇಕು ಅಂತ ಏನೂ ಇಲ್ಲ ನೀವು ಮನೇಲಿರೋ ಹೋಲ್ ಹೆಸರು ಕಾಳು ದುಂಡಿಗಿರೋ ಹೆಸರು ಕಾಳು ಕೂಡ ತಗೋಬಹುದು ಹಾಗೆ ಹೆಸರು ಬೇಳೆಯಲ್ಲೂ ಮಾಡ್ಬೋದು ಇದನ್ನ ಇಲ್ಲಾಂದ್ರೆ ಯಾವುದೇ ಬೇಳೆ ಅಥವಾ ಯಾವುದೇ ಕಾಳುಗಳನ್ನ ಬೇಯಿಸ್ಕೊಂಡು ನೀವು ಈ ತರ ಟ್ರೈ ಮಾಡ್ಬೋದು ರೆಸಿಪಿ ಸೇಮ್ ಬಟ್ ಕಾಳುಗಳನ್ನ ನಿಮ್ಮ ಇಷ್ಟ ನಾನ್ ಮಾಡ್ತಾ ಇರೋದು ದಾಲ್ ಮಖನಿ ಆಕ್ಚುಲಿ ಮಕ್ಕಿಗೆ ರೋಟಿ ಅಂದ್ರೆ ಮೆಕ್ಕೆಜೋಳದ ಹಿಟ್ಟಿನ ಒಂದು ರೊಟ್ಟಿ ಇದು ದಾಲ್ ಮಖನಿ ತುಂಬಾ ಫೇಮಸ್ ಸರ್ಸೋಕ ಸಾಗ್ ಅಂತ ಹೇಳ್ತಾರೆ ಅದು ಫೇಮಸ್ ಆಕ್ಚುಲಿ ಇದು ದಾಲ್ ಮಖನಿ ತುಂಬಾ ಫೇಮಸ್ ಬೆಣ್ಣೆಯಲ್ಲೇ ಪೂರ್ತಿಯಾಗಿ ಬೆಣ್ಣೆಲ್ಲೇ ಮಾಡ್ಬೇಕು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಫ್ಯಾಟ್ ಅನ್ಕೊಂಡು ನಾನು ಸ್ವಲ್ಪ ಎಣ್ಣೆ ನಮ್ಮ ಗಾಣದ ಶೇಂಗಾ ಎಣ್ಣೆ ಹಾಗೆ ಒಂದ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಫುಲ್ ತುಪ್ಪದಲ್ಲೂ ಕೂಡ ಮಾಡ್ಬೋದು ಈಗ ಇದಕ್ಕೆ ಅರಿಶಿನ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಬೇಯಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಈರುಳ್ಳಿ ಇದಕ್ಕೆ ಟೊಮೆಟೊ ಹಾಕೋಣ ಟೊಮೆಟೊ ನಾನಿಲ್ಲಿ ಏನ್ ಮಾಡಿದ್ದೀನಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಟೊಮೆಟೊನ ಪೂರ್ತಿಯಾಗಿ ಚಾಪರ್ ಅಲ್ಲಿ ಹಾಕ್ಬಿಟ್ಟು ಅದು ಫುಲ್ ಸ್ಮೂತ್ ಪೇಸ್ಟ್ ಆಗೋ ತರ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಯಾಕಂದ್ರೆ ನಾವು ಆ ದಾಲ್ ತಿನ್ನುವಾಗ ಬಾಯಿಗೆ ಟೊಮೆಟೊ ಮಧ್ಯ ಮಧ್ಯ ಸಿಪ್ಪೆ ಎಲ್ಲ ಸಿಕ್ಬಾರ್ದು ಹಾಗಾಗಿ ಇದನ್ನ ಪೂರ್ತಿ ಪ್ಯೂರಿ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ ಯಾವುದೇ ಗ್ರೇವಿಗಾಗ್ಲಿ ನೀವು ಟೊಮೆಟೊನ
ಈ ತರ ಪ್ಯೂರಿ ಮಾಡ್ಕೊಂಡು ಹಾಕಿ, ತುಂಬಾ ಚೆನ್ನಾಗುತ್ತೆ. ಪ್ಯೂರಿ ಇನ್ನೂ ಒಂದ್ ರೀತಿಯಲ್ಲಿ ಮಾಡ್ಬೋದು, ಟೊಮ್ಯಾಟೋನ ಬೇಯಿಸ್ಕೊಂಡು ಅದಕ್ಕೆ ಅದನ್ನ ನಾವು ಮಿಕ್ಸರ್ ಜಾರ್ ಅಲ್ಲಿ ಅದನ್ನ ಒಂದು ಜ್ಯೂಸ್ ತರ ಮಾಡಿ ಇಟ್ಕೊಂಡು ಆ ಒಂದು ಪ್ಯೂರಿ ಕೂಡ ನೀವು ಗ್ರೇವಿಗಳಿಗೆ ಬಳಸ್ಬೋದು. ಇದನ್ನ ನಾನು ಹಿಂದೆ ಒಮ್ಮೆ ಹೇಳಿದ್ದೆ, ತುಂಬಾ ದಿನ ತುಂಬಾ ಸಡನ್ ಆಗಿ ಟೊಮ್ಯಾಟೋಗಳು ಜಾಸ್ತಿ ಆಗ್ಬಿಡ್ತು ಅಂದಾಗ ಆ ತರ ಮಾಡಿಟ್ಕೊಳ್ಳಿ, ಇಲ್ಲಾಂದ್ರೆ ಯಾವ ವೆಜಿಟೇಬಲ್ಸ್ ಸ್ಟೋರ್ ಮಾಡಿ ತಿನ್ಬೇಡಿ. ಫ್ರೆಶ್ ಆಗಿ ಸಿಗೋದನ್ನ ತಗೊಂಡ್ ತಿನ್ನೋದೇ ಒಳ್ಳೇದು. ಇನ್ನ ಕೆಲವೊಬ್ರು ನೋಡಿದೀನಿ ಸಿಟಿ ಸೈಡ್ ಮಾರ್ಕೆಟ್ ಪಕ್ಕ ಏನಾದ್ರು ಇದ್ರೆ, ಅಕ್ಕಪಕ್ಕ ಇದ್ರೆ ಎಲ್ಲ ಇದ್ರು, ಕೆಲವೊಬ್ರು ಅಭ್ಯಾಸ ಅವತ್ ಬೆಳಗ್ಗೆ ಹೋಗಿ ಅವತ್ ಬೆಳಗ್ಗೆ ಬೇಕಾಗಿರೋ ತರಕಾರಿಗಳನ್ನ ತಂದು ಅವತ್ ಅಡಿಗೆ ಮಾಡ್ತಾರೆ. ಅದು ದಿ ಬೆಸ್ಟ್, ಎಲ್ಲದಕ್ಕಿಂತ ಅದೇ ಒಳ್ಳೇದು. ಈಗ ಈಗ ಟೊಮ್ಯಾಟೊ ಫುಲ್ ಬೆಂದು ಸ್ವಲ್ಪ ಎಣ್ಣೆ ಸೈಡಿಗೆ ಬಿಡ್ತಾ ಇದ್ದಂಗೆ ಇದಕ್ಕೆ ಮಸಾಲೆಗಳನ್ನ ಹಾಕೋಣ. ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಧನಿಯಾ, ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಅಂದ್ರೆ ಪುಡಿ, ಧನಿಯಾ ಪುಡಿ, ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹಾಗೆ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ಒಂದ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಪೌಡರ್ ಜೀರಾ ಪೌಡರ್, ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ ಒಂದ್ ಸ್ಪೂನು ಏನಂತ ಮೆಣಸಿನ ಪುಡಿ, ಖಾರದ ಪುಡಿ. ಸೊ ಇದಿಷ್ಟು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಫ್ಲೇವರ್ ನಿಮ್ಗೆ ಗೊತ್ತಾ, ಆ ವಾಸನೆ ಬರುತ್ತೆ ನಿಮ್ಗೆ, ಚೆನ್ನಾಗಿ ಬೆಂದ್ಕೊಂಡ ತಕ್ಷಣ ಆ ಒಂದು ಘಮ ನಿಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ನಾನು ಪದೇ ಪದೇ ವಾಸನೆ ಅಂದ ತಕ್ಷಣ ಕೆಲವೊಬ್ರು ಕರೆಕ್ಷನ್ ಮಾಡ್ತಾರೆ, ಥ್ಯಾಂಕ್ ಯು, ನಾನು ಕರೆಕ್ಷನ್ ಮಾಡ್ಕೋಬೇಕು, ಆಕ್ಚುಲಿ ಮಾಡ್ಕೋತೀನಿ. ಆ ಒಂದು ನಿಮ್ಗೆ ಗೊತ್ತಾಗುತ್ತೆ, ಆ ಒಂದು ಘಮ ನಿಮ್ಗೆ ಮಾಡ್ತಾ ಫುಡ್ ಅಲ್ಲಿ ಚೇಂಜಸ್ ಆಗತ್ತಲ್ಲ, ಬೇಯ್ತಾ ಬೇಯ್ತಾ, ಆಗ ನೀವು ಇದಕ್ಕೆ ದಾಲ್ನ ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಇದೆಲ್ಲ ಟೊಮ್ಯಾಟೊ ಬೇಯೋಕ್ ಮುಂಚೆ ನೀವು ಹಾಕಿದ್ರೆ ಆ ರೆಸಿಪಿ ಹಾಳಾಗುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಅಡಿಗೆ ಮಾಡುವಾಗ ಟೊಮ್ಯಾಟೊ ಚೆನ್ನಾಗಿ ಬೆಂದು ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡ ಮೇಲೆ ನೀವು ಮಸಾಲೆಗಳನ್ನ ಆಡ್ ಮಾಡಿ. ಹಾಗೆ ಗ್ರೇವಿ ನಮಗೆ ಇನ್ನೂ ಸ್ವಲ್ಪ ತೆಳ್ಳಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಒಂದು ಕ್ವಶನ್ ಬರುತ್ತಲ್ವಾ. ಸೊ ಈ ಮಸಾಲೆಗಳನ್ನ ಹಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೆಂದ್ಕೊಂಡು ಆದ್ಮೇಲೆ ನೀವ್ ಇದಕ್ಕೆ ಒಂದು ಲೋಟದಷ್ಟು ನೀರ್ನ ಹಾಕಿ. ಆದಷ್ಟು ಬಿಸಿ ನೀರ್ನ ಹಾಕಿದ್ರೆ ಇನ್ನ ಒಳ್ಳೇದು, ಇಲ್ಲ ದಾಲ್ಗೆ ಜಾಸ್ತಿ ನೀರ್ ಹಾಕಿದ್ರೆ ಮತ್ತೆ ನೀರ್ ಹಾಕೋ ಅವಶ್ಯಕತೆ ಬೀಳಲ್ಲ. ಸೊ ಇದೆಲ್ಲ ಬೆಂದ್ಕೊಂಡ್ಬಿಟ್ಟು ಚೆನ್ನಾಗಿ ಸೈಡಿಗೆ ಎಣ್ಣೆ ಮತ್ತೆ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ನೀವು ಇದಕ್ಕೆ ಎಕ್ಸ್ಟ್ರಾ ಬಿಸಿ ನೀರನ್ನ ಒಂದ್ ಲೋಟ ಬೇಕಾದ್ರೆ ಹಾಕ್ಬೋದು. ತುಂಬಾ ತೆಳ್ಳಗಿರ್ಬೇಕು ಅನ್ನೋರು ಇಷ್ಟಪಡೋರು ಇದ್ರೆ ಆತರ ಮಾಡಿ, ಇಲ್ಲಾಂದ್ರೆ ಬೇಳೆಯಲ್ಲಿ ಸಾಕಷ್ಟು ಕನ್ಸಿಸ್ಟೆನ್ಸಿ ನೀರಿದೆ ಅಂದಾಗ ಅದನ್ನೇ ಡೈರೆಕ್ಟ್ ಆಗಿ ಕೂಡ ಹಾಕ್ಬೋದು. ಉಪ್ಪು ಹಾಕಿದೀನಿ, ನಿಮ್ ರುಚಿಗೆ ಅನುಗುಣವಾಗಿ ಖಾರದ ಪುಡಿ ಹಾಗೆ ಉಪ್ಪನ್ನ ಚೇಂಜ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ಹುಳಿ ಹಾಕುವಾಗಿಲ್ಲ. ಆಕ್ಚುಲಿ ನೋಡಿ ಆ ಕಡೆ ನಿಮಗೆ ಕಾಣಿಸುತ್ತೆ, ಒಂದೇ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಇದರಲ್ಲಿ. ಇದು ಕೂಡ ಆಪ್ಷನಲ್, ನೀವು ಹೇಳ್ದಾಗೆ ಯಾವುದೇ ಬೇಳೆ ಹಾಕಿ ಯಾವುದೇ ತರಕಾರಿ ಹಾಕಿ, ತರಕಾರಿ ಹೊಂದಲ್ಲ ಆಲೂಗಡ್ಡೆ ಓಕೆ. ನಾನು ಸ್ವಲ್ಪ ಇತ್ತು ಸ್ಪ್ಲಿಟ್ ಮೂಂಗ್ ಅಂತ ಹೇಳಿ ಒಂದ್ ಆಲೂಗಡ್ಡೆ ಹಾಕಿದ್ದೀನಿ. ಸೊ ನೀವೇನಾದ್ರು ಹಾಕೋದಿದ್ರೆ ಫುಲ್ ಬರೀ ಬೇಳೆಯಲ್ಲೇ ಮಾಡಿ ನೋಡಿ, ತುಂಬಾ ಚೆನ್ನಾಗುತ್ತೆ. ನೀರು ನಮ್ಗೆ ಇಷ್ಟ ಸಾಕು, ಯಾಕಂದ್ರೆ ರೈಸ್ ಅಲ್ಲ ಬರೀ ಚಪಾತಿಗಷ್ಟೇ ನಾನು ಮಾಡ್ತಾ ಇರೋದ್ರಿಂದ ತುಂಬಾ ಕನ್ಸಿಸ್ಟೆನ್ಸಿ ತುಂಬಾ ಎಂತ ವಾಟರಿ ಮಾಡ್ಲಿಲ್ಲ, ಗಟ್ಟಿಗೆ ಇರ್ಲಿ ಅನ್ಕೊಂಡು ನಾನು ಮಾಡಿದೆ. ಸಕ್ಕದ ಆಗತ್ತೆ ಇದು, ಕುದಿತಾ ಕುದಿತಾ ಒಂದ್ ನಿಮ್ಗೆ ಗೊತ್ತಾಗತ್ತೆ ಫುಲ್ ಆಗಿದೆ ಅಂತ. ಆ ಟೈಮಲ್ಲಿ ನೀವು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಬೆಣ್ಣೆನ ಹಾಕಿ. ಇದಕ್ಕೆ ಇನ್ನೊಂದು ಏನ್ ಹೇಳ್ತಾರಲ್ಲ ಫೈನಲ್ ಟಚ್ ಒಂದಿದೆ, ಅದನ್ನ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಸೂಪರ್ ಆಗತ್ತೆ ಈ ಮೆಥಡ್. ನಾನು ಇವಾಗ ಏನ್ ಹೇಳಿದೀನಿ ಇದನ್ನ ಕಂಪ್ಲೀಟ್ಲಿ ಇದೇ ಮೆಥಡ್ ನ ಫಾಲೋ ಮಾಡಿ ನಿಮ್ಗೆ ಆ ಒಂದು ಡಾಬಾದಲ್ಲಿ ಸಿಗುವಂತ ದಾಲ್ ಮಖನಿ ನಿಮ್ಗೆ ಮನೇಲೆ ಮಾಡ್ಕೋಬಹುದು. ಈಗ ನನಗೆ ಲಕ್ಕಿಲಿ ಈ ಕಡಾಯಿಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುವಂತ ಒಂದು ಲಿಡ್ ಕೂಡ ಮನೇಲೆ ಇತ್ತು, ಎಕ್ಸಾಕ್ಟ್ ಸೈಜ್ ಎಲ್ಲೂ ಕೂಡ ಆ ಒಂದು ವೇಪರ್ ಪಾಸ್ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿದೆ ಲಿಡ್. ಸೊ ಒಂದಕ್ಕಾಯ್ತು, ಬಟ್ ಪಡಿ ನೆಂಚಿಗೆ ಮಾತ್ರ ಒಂದು ಲಿಡ್ ಹುಡುಕ್ಲೇಬೇಕು ನಾನು. ಈಗ ಚೆನ್ನಾಗಿ ಬೆಂದ್ಕೊಂಡಿದೆ, ಇದನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಫೈನಲ್ ಟಚ್ ಅಂತ ನಿಮ್ಗೆ ಹೇಳಿದ್ನಲ್ಲ, ಏನದು ಫೈನಲ್ ಟಚ್ ಬನ್ನಿ ನೋಡಿ. ಇದು ತುಂಬಾ ರೇರ್ ಆಗಿ ಎಲ್ರು ಮಾಡಲ್ಲ, ತುಂಬಾ ರೇರ್ ಆಗಿ ಮಾಡುವಂತ ಮೆಥಡ್. ತುಂಬಾ ಸ್ಟಾರ್ ಹೋಟೆಲ್ಸ್ ಅಥವಾ ರೆಸ್ಟೋರೆಂಟ್ಸ್ ಇಲ್ಲ ಅಂದ್ರೆ ಅದು ಸ್ಟಾರ್ ಹೋಟೆಲ್ಸ್ ಬಿಟ್ರೆ ರೆಸ್ಟೋರೆಂಟ್ಸ್ ಬಿಟ್ರೆ ನಿಮ್ಗೆ ಈ ಮೆಥಡ್ ನ ಫಾಲೋ ಮಾಡೋದು ರೋಡ್ ಸೈಡ್ ಡಾಬಾದಲ್ಲಿ, ಎಸ್ಪೆಷಲಿ ಪಂಜಾಬಿ ಡಾಬಾಗಳಲ್ಲಿ ಈ ಮೆಥಡ್ ನ ಫಾಲೋ ಮಾಡ್ತಾರೆ. ನಾನ್ ನಿಮ್ಗೆ ಇವತ್ತು ಅದೇ ಮೆಥಡ್ ನ ಹೇಳ್ಕೊಡ್ತೀನಿ ನೋಡಿ. ಇವಾಗ ಒಂದಿಷ್ಟು ಬೆಣ್ಣೆ ಹಾಕ್ತೇವೆ, ಬೆಣ್ಣೆ ತುಂಬಾ ಗಟ್ಟಿ ಇದೆ ಯಾಕಂದ್ರೆ ಫ್ರೀಜರ್ ಅಲ್ಲಿ ಇಟ್ಟಿರ್ತೀನಲ್ಲ, ಹಾಗಾಗಿ ಬೆಣ್ಣೆ ಸ್ವಲ್ಪ ಗಟ್ಟಿ ಇದೆ. ದಾಲ್ ಮಖನಿ ಎಷ್ಟು ನಾವು ಬೆಣ್ಣೆ ಹಾಕ್ತೀವೋ ಅಷ್ಟು ಚೆನ್ನಾಗಿ ಆಗುತ್ತೆ ಈ ಒಂದು ಕರಿ, ರೇರ್ ಕರಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ತರ ಕೆಲವೊಂದನ್ನ ತೋರ್ಸಕ್ ಇಷ್ಟಪಡ್ತೀನಿ, ತುಂಬಾ ಎಕ್ಸ್ಪೆರಿಮೆಂಟಲ್ ಡಿಶಸ್ ಮಾಡ್ತಿರ್ತೀನಿ, ಹಾಗೆ ಕೆಲವೊಂದು ನನ್ನ ಫ್ರೆಂಡ್ ಇದೆ ಕಲ್ತಿರೋದು ಕೂಡ. ಪಕ್ಕದಲ್ಲಿ ನೀವು ನೋಡಿ ಇದ್ದಿಲು, ಇದ್ದಿಲನ್ನ ಒಂದು ಮೂರ್ ಪೀಸ್ ಅಷ್ಟು ಇದ್ದಿಲು ತಗೊಂಡು ನಾನು ಅದನ್ನ ಕೆಂಡ ಮಾಡ್ಕೊಳ್ತಾ ಇದ್ದೀನಿ. ಯಾರೋ ಕೇಳ್ತಾ ಇದ್ರು ನಿಮ್ಗೆ ಇದ್ದಿಲು ಎಲ್ಲಿ ಸಿಕ್ಕತ್ತೆ, ಎಲ್ ತಗೊಂಡ್ರಿ ನೀವು ಅಂತ. ನಾನು ಎಲ್ಲೂ ಪರ್ಚೇಸ್ ಮಾಡಿಲ್ಲ, ಅಮ್ಮ ಮನೆ ಹಿತ್ಲ ಕಡೆ ರೊಟ್ಟಿ ಗಿಟ್ಟಿ ಮಾಡಿದಾಗ ಇದ್ಲನ್ನೆಲ್ಲ ತೆಗ್ದಿಟ್ಟು ನನಗೆ ಕಳಿಸ್ತಾರೆ, ವರ್ಷಕ್ಕಾಗೋಷ್ಟು ಆಗ್ಬಿಡುತ್ತೆ ಒಂದ್ಸರಿ ಕಳ್ಸಿದ್ರೆ.
ಈಗ ಒಂದು ಬೌಲ್ ಇಟ್ಟು ಚಿಕ್ಕ ಬೌಲ್ ಅಲ್ಲಿ ಮೂರು ಪೀಸ್ ಪೀಸ್ ಕೆಂಡ ಇಟ್ಟಿದೀನಿ ಆ ಕೆಂಡಕ್ಕೆ ಒಂದೇ ಒಂದು ಎರಡು ಹನಿ ಅಷ್ಟು ತುಪ್ಪ ಹಾಕಿಬಿಟ್ಟು ಇಮಿಡಿಯೇಟ್ಲಿ ನೀವು ಲಿಡ್ ನ ಕ್ಲೋಸ್ ಮಾಡಬೇಕು ಯಾಕಂದ್ರೆ ಅದರಿಂದ ಬರೋ ಆ ಹೊಗೆ ಈ ಒಂದು ಪಲ್ಯದ ತುಂಬಾ ಅದು ತುಂಬಕೋಬೇಕು ಆ ಗ್ರೇವಿ ಫುಲ್ ಆ ಹೊಗೆ ತುಂಬಿಕೊಳ್ಳುತ್ತೆ ಆಗ ನಿಮಗೆ ಒಂದು ಕಟ್ಟಿಗೆ ಒಲೆಯಲ್ಲಿ ಮಾಡಿರೋ ಒಂದು ಅಡಿಗೆಯ ಒಂದು ಆ ಒಂದು ಏನು ಹೇಳ್ತಾರಲ್ಲ ಆ ಘಮ ಇರುತ್ತಲ್ಲ ಅದು ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ದು ಫೀಲಿಂಗ್ ನಿಮಗೆ ಸಿಕ್ಕತ್ತೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು ಆ ನಿಜವಾಗ್ಲೂ ಡಿಫ್ರೆಂಟ್ ಟಚ್ ಅಂತಾನೆ ಹೇಳ್ಬೋದು ಪ್ಲೀಸ್ ಇದನ್ನ ಟ್ರೈ ಮಾಡಿ ಮನೆಯಲ್ಲಿ ದಾಲ್ ತಡ್ಕ ಅಥವಾ ಪ್ಲೇನ್ ದಾಲ್ ಮಾಡಿದಾಗೂ ಕೂಡ ನೀವು ಈ ಮೆಥಡ್ ನ ಫಾಲೋ ಮಾಡಬಹುದು ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಟೇಸ್ಟಿಯಸ್ಟ್ ದಾಲ್ ನೀವು ಮಾಡ್ಕೋಬಹುದು ಈಗ ಆಸ್ ಯೂಶುವಲ್ ಒಂದು ಚಿಕ್ಕ ಪ್ಲೇಟ್ ನ ಇಟ್ಟಿದ್ದೀನಿ ನಾನು ಹಂಚಿನ ಕೆಳಗೆ ನಿಮ್ಗೆಲ್ಲ ಮುಂಚೆನೂ ಹೇಳಿದೀನಿ ಯಾವುದೇ ಚಪಾತಿ ರೊಟ್ಟಿ ಏನೇ ಮಾಡ್ಲಿ ಕೆಳಗಡೆ ಒಂದು ಪ್ಲೇಟ್ ಇಡ್ತೀನಿ ಯಾಕಂದ್ರೆ ಸೆಂಟ್ರಲ್ಲಿ ಜಾಸ್ತಿ ಬೇಯಬಾರದು ಅಂತ ಹೇಳಿ ಈಗ ಕಾಸ್ಟ್ ಐರನ್ ಸ್ವಸ್ಥ ಕುಕ್ಬೇರ್ ಅವ್ರು ತಗೊಂಡಿದ ಒಂದು ತವಾ ಈ ತವಾದಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಇದು ಟ್ರಯಾಂಗಲ್ ಚಪಾತಿ ಏನಂದ್ರೆ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಹಚ್ಚಿ ಮಡಚಿ ಉದ್ದಿರೋ ಚಪಾತಿ ಸೊ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನಾನು ಎಣ್ಣೆ ಹಾಕಲ್ಲ ಯೂಶ್ವಲಿ ರೆಗ್ಯುಲರ್ ಆಗಿ ಚಪಾತಿ ಮಾಡುವಾಗ ನಾ ಎಣ್ಣೆ ಹಾಕಿ ಬೇಯಿಸಲ್ಲ ಪ್ಲೇನ್ ಚಪಾತಿನೇ ಮಾಡೋದು ಬಟ್ ಮಡಚಿ ಉದ್ದಿದ್ರೆ ಎಣ್ಣೆ ಹಾಕಿ ಮಡಚಿರ್ತೀನಿ ಅದು ತುಪ್ಪ ಹಾಕಿ ಮಡಚಿ ಉದ್ದಿರ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಚಪಾತಿ ಬರ್ತಾ ಇದೆ ಒಂಥರ ಫುಲ್ಕ ಮಾಡಿದಾಗ ಹೇಗೆ ನಮ್ಗೆ ಉಬ್ಬತ್ತಲ್ಲ ಅಷ್ಟು ಚೆನ್ನಾಗಿ ಉಬ್ಬತ್ತೆ ಎಲ್ಲೂ ಕೂಡ ಹಂಚ ಮೇಲೆ ಫಸ್ಟ್ ಟೈಮ್ ನಾ ಈ ಹಂಚನ ಯೂಸ್ ಮಾಡ್ತಾ ಇರೋದು ಬಟ್ ಎಲ್ಲೂ ಕೂಡ ಇಡಿಲಿಲ್ಲ ನಾನ್ ಸ್ಟಿಕ್ಕಿಗಿಂತ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ನಾನ್ ಸ್ಟಿಕ್ ಅಲ್ಲಿ ಯಾವಾಗ್ಲೂ ಒಂದು ಗಿಲ್ಟ್ ಇರುತ್ತಲ್ವಾ ಅಯ್ಯೋ ನಾನ್ ಸ್ಟಿಕ್ ಯೂಸ್ ಮಾಡ್ತೀನಿ ಅದು ಚಪಾತಿ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಬಿಟ್ರೆ ಆರೋಗ್ಯಕ್ಕೆ ಅದು ಯಾವ ರೀತಿಯಲ್ಲೂ ಒಳ್ಳೇದಲ್ಲ ಪ್ಲೀಸ್ ನೀವು ಯಾವುದೇ ಒಂದು ತಗೊಳ್ಳುವಾಗ ಸಾವಿರಾರು ರೂಪಾಯಿ ನಾನ್ ಸ್ಟಿಕ್ಕಿಗೆ ಇನ್ವೆಸ್ಟ್ ಮಾಡೋಕ್ ಮುಂಚೆ ಇದನ್ನ ತಗೊಳ್ಳಿ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಕೂಡ ಇದನ್ನ ಬಳಸ್ಬೋದು ನಾನ್ ಸ್ಟಿಕ್ ಆದ್ರೆ ಒಂದು ವರ್ಷ ಎರಡು ವರ್ಷ ಇಲ್ಲ ಮೂರು ವರ್ಷಕ್ಕೆ ನೀವು ಬಿಸಾಕಿ ಮತ್ತೊಂದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ದುಡ್ಡಿನ ಬಜೆಟ್ ವೈಸ್ ಅಲ್ಲೂ ಒಳ್ಳೇದು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಸ್ವಲ್ಪ ಒಂದ್ ನಿಮಿಷ ಯೋಚನೆ ಮಾಡಿ ಏನ್ ತಗೋಬೇಕು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬಂಗಾರಕ್ಕಾದ್ರೆ ದುಡ್ಡು ಹಾಕ್ತೀವಿ ಅಲ್ವಾ ಅದೇ ಡೂಪ್ಲಿಕೇಟ್ಗೆ ಹಾಕುವಾಗ ಮನೇಲಿ ಹಿರಿಯರಿದ್ರೆ ಏನ್ ಹೇಳ್ತಾರೆ ಅಯ್ಯೋ ಇದ್ರ ಬದ್ಲಿ ಕೂಡಿಟ್ಟು ಬಂಗಾರ ತಗೊಂಡ್ರೆ ಒಳ್ಳೇದು ಅಂತ ಆ ರೀತಿ ಕಾಸ್ಟ್ ಐರನ್ ಕೂಡ ಒಂದು ಬಂಗಾರನೇ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ತಲಾಂತರಕ್ಕೆ ಇದನ್ನ ಪಾಸ್ ಮಾಡ್ಬೋದು ಹಾಗೆ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ದಾಲ್ ಮಖನಿ ರೆಡಿ ಆಗಿದೆ ಚಪಾತಿ ಕೂಡ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಚಪಾತಿ ಚಪಾತಿ ಹೇಗ್ ಮಾಡೋದು ಅಂತ ಕೇಳ್ಬೇಡಿ ಯಾಕಂದ್ರೆ ಗೊತ್ತಿರುತ್ತೆ ಯೂಶಲಿ ನಿಮ್ಗೆ ಸೊ ಸಡನ್ಲಿ ಇವಾಗ ಸ್ವಿಚ್ ಆನ್ ಟು ಪಡ್ಡು ಮಾರ್ನಿಂಗ್ ಪಡ್ಡು ಮಾಡಿದ್ನಲ್ಲ ಆ ಪಡ್ಡು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಪಡ್ಡಿನ ಹೆಂಚು ಅದು ಕೂಡ ಸ್ವಸ್ಥದಲ್ಲಿ ತಗೊಂಡಿರೋದು ಏನಪ್ಪ ಎಲ್ಲ ದಿಢೀರಂತ ಒಂದೇ ದಿನ ಅಂತಂದ್ರೆ ನಿಮ್ಗೆ ನಾನು ಏನೇನ್ ತಗೊಂಡ್ ಬಂದೆ ಸ್ವಸ್ಥ ಕುಕ್ಕರ್ ಅಲ್ಲಿ ಅದಿಷ್ಟಲ್ಲು ಅಡಿಗೆ ಮಾಡಿ ತೋರಿಸೋದು ಒಂದು ಪ್ರಾಮಿಸ್ ಇತ್ತು ಸೊ ಅವತ್ತೆ ಒಂದೇ ದಿನಕ್ಕೆ ಎಲ್ಲದನ್ನು ಬಳಸ್ಬಿಟ್ಟೆ ಸೊ ನಿಮ್ಗೂ ಒಂದು ತೋರಿಸಿದ್ರೆ ನಂಬಿಕೆ ಬರುತ್ತಲ್ವಾ ಹೇಗಿದೆ ಹೇಗ್ ಬಳಸ್ಬೋದು ಅನ್ನೋದೊಂದು ಐಡಿಯಾ ಸಿಕ್ಕತ್ತೆ ಅಂತ ಹೇಳಿ ಈಗ ನಾನು ಪಡ್ಡಿನ ಹಿಟ್ಟಿಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಕರಿಬೇವು ಜೀರಿಗೆ ಕಡಲೆಬೇಳೆ ಇಷ್ಟನ್ನೇ ಹಾಕೋದು ಸಬ್ಬಸ್ಗೆ ಸೊಪ್ಪಿದ್ರೆ ಹಾಕ್ಬೋದು ನಮ್ಮನೇಲಿ ಎಲ್ರಿಗೂ ಇಷ್ಟ ಆಗಲ್ಲ ಹಾಗಾಗಿ ಸಬ್ಬಸ್ಗೆ ಸೊಪ್ಪನ ಹಾಕ್ಲಿಲ್ಲ ನೀವಿದ್ರೆ ಹಾಕೊಳ್ಳಿ ಈಗ ಪಡ್ಡಿನ ಹೆಂಚಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಂಡು ಸವರ್ಕೊಂಬಿಡೋಣ ಫಸ್ಟ್ ಟೈಮ್ ಪಡ್ಡು ಮಾಡುವಾಗ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಫಸ್ಟ್ ಟೈಮ್ ಪಡ್ ಮಾಡುವಾಗ ಸ್ವಲ್ಪ ಹಿಡ್ದಂಗ ಆಗುತ್ತೆ ಬಟ್ ಸೆಕೆಂಡ್ ರೌಂಡ್ ಆ ಒಂದು ರೌಂಡ್ ತೆಗೆದು ಸೆಕೆಂಡ್ ರೌಂಡ್ಗೆ ಹಾಕಿದ ತಕ್ಷಣನೇ ಸೂಪರ್ ಆಗಿ ಪಡ್ ಬರುತ್ತೆ ನನಗೂ ಆಯ್ತದು ಬಟ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಂತೂ ಸಕ್ಕದಾಗ ಬಂತು ಪಡ್ಡು ಇಷ್ಟು ಕ್ಲೀನ್ ಆಗಿ ಬೆಂದೇ ಇರಲಿಲ್ಲ ಪಡ್ಡು ನಾನು ಕೂಡ ಮುಂಚೆ ಕಬ್ಬಿಣದ ಯೂಸ್ ಮಾಡಿದೀನಿ ನಾನ್ ಸ್ಟಿಕ್ ಯೂಸ್ ಮಾಡಿದೀನಿ ಇಷ್ಟು ಚೆನ್ನಾಗಿ ಬಂದಿಲ್ಲ ಬನ್ನಿ ಈಗ ಪಡ್ಡನ್ನ ಹಾಕೋಣ ಈಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ನಿಮಗೆ ಕಾಣಿಸ್ತಾ ಇದೆಲ್ವಾ ಇದೇ ಒಂದು ಹದಕ್ಕಿರ್ಬೇಕು ತುಂಬಾ ತೆಳ್ಳಗಿರಬಾರ್ದು ತುಂಬಾ ಗಟ್ಟಿ ಕೂಡ ಇರಬಾರ್ದು ನಂದು ಸಿಲಿಕಾನ್ ಏನಿತ್ತಲ್ಲ ಈ ಬ್ರಷ್ ಮುರಿದೋಗ್ಬಿಟ್ಟಿದೆ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಇದಕ್ಕಿಂತ ಅಮ್ಮ ಎಲ್ಲ ಮುಂಚೆ ಯೂಸ್ ಮಾಡ್ತಾ ಇದ್ದೆ ತೆಂಗಿನ ಗುಂಜು ಇಲ್ಲಾಂದ್ರೆ ಈರುಳ್ಳಿ ಒಂದು ಇದು ಅದೇ ಬೆಸ್ಟ್ ಅನ್ಸುತ್ತೆ ಹೆಲ್ತ್ ವೈಸ್ ಅದೇ ಗುಡ್ ಅದೇ ಒಳ್ಳೇದು ಸೊ ಚೇಂಜ್ ಮಾಡ್ಕೊಳ್ಳೋಣ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ 100% ಮಾಡ್ಕೊಳ್ಳೋಣ ನಿಮ್ಗೆ ಇನ್ನ ಫ್ಯೂಚರ್ ಅಲ್ಲಿ ತುಂಬಾ ಆರೋಗ್ಯಕ್ಕೆ ಯೂಸ್ ಆಗುವಂತ ಸುಮಾರು ವಿಡಿಯೋಗಳು ನನ್ನ ಲಿಸ್ಟ್ ಅಲ್ಲಿ ಇದೆ ಮಾಡ್ತೀನಿ ನಿಮ್ ಜೊತೆ ಹಂಚ್ಕೋತೀನಿ ಬನ್ನಿ ಇವಾಗ ಪೂರ್ತಿ ನೋಡಿ ಎಣ್ಣೆ ಹಾಕಿದ್ದೀನಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಒಂದು ಕಾಲ್ ಚಮಚ ಹಾಕಿದೀನಿ ಇಲ್ಲ ಅಂದ್ರೆ ಒಂದು ಡ್ರಾಪ್ ಇಲ್ಲ ಎರಡು ಡ್ರಾಪ್ ಒನ್ ಟೈಮ್ ಹಾಕಿದ್ಮೇಲೆ ಎಣ್ಣೆನೇ ಬೇಕಾಗಲ್ಲ ಆಕ್ಚುಲಿ ಹಾಕುವಾಗ ಪಡ್ಡನ್ನ ಹಾಕುವಾಗ ಒಂದ್ ಟಿಪ್ ನೆನ್ಪಿಟ್ಕೊಳ್ಳಿ ಕಂಪ್ಲೀಟ್ಲಿ ಅರ್ಧ ಕಾಲ್ ಭಾಗ ಪಡ್ಡನ್ನ ಹಾಕಿ
ಹಾಕಿದಾಗ ಅದು ಬೆಂದುಕೊಂಡಾಗ ಮುಕ್ಕಾಲ್ ಭಾಗ ಆಗುತ್ತೆ. ಅಲ್ಲಿ ಎರಡು ಆಪ್ಷನ್ ಇತ್ತು ನಮಗೆ, ಪಡ್ಡಿನ ಹೆಂಚು ತಗೊಳ್ಳುವಾಗ ದೊಡ್ಡದು ಹಾಗೆ ಚಿಕ್ಕದು. ಅವ್ರು ಕೇಳಿದ್ರು ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಅಂತ. ನನ್ಗೆ ಚಿಕ್ಕದ ಇಷ್ಟ ಅಂತಂದೆ. ಅದಕ್ಕೆ ಅಮ್ಮ ಹೇಳಿದ್ರು ನನಗೆ ದೊಡ್ಡದೇ ಕೊಡಿ, ನಾನು ದೊಡ್ಡದ್ರಲ್ಲಿ ಚಿಕ್ಕದ್ ಬೇಕಾದ್ರು ಹಾಕೋಬಹುದು, ದೊಡ್ಡದ್ ಬೇಕಾದ್ರೆ ಹಾಕೋಬೋದಲ್ವಾ ಅಂತ. ಅವ್ರು ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತಾ ಇದ್ರು, ಅಮ್ಮನ್ನ ಹೌದ್ ಬಿಡಿ ಎಷ್ಟು ಥಿಂಕ್ ಮಾಡ್ತೀರಾ ಅದೇ ಕರೆಕ್ಟ್ ಅಲ್ವಾ, ದೊಡ್ಡದ್ ತಗೊಂಡು ಚಿಕ್ಕದು ಹಾಕೋಬೋದು, ದೊಡ್ಡದು ಹಾಕೋಬಹುದು, ಬಟ್ ಚಿಕ್ಕದ್ ತಗೊಂಡು ದೊಡ್ಡದ್ ಹಾಕಕ್ ಬರಲ್ವಲ್ಲ ಅಂತ. ಇದು ನೋಡಿ, ಇದು ಸ್ಟೇನ್ಲೆಸ್ ಸ್ಟೀಲ್ ಒಂದು ಸ್ಟಿಕ್ ಇದು. ಇದು ಪಡ್ಡನ್ನ ತಿರುಗ್ಸಕ್ಕೆ ಅವರೇ ನಮಗೆ ಪಡ್ಡಿನ ಹೆಂಚಿನ ಜೊತೆಗೆ ಕೊಟ್ಟಿರೋದು. ತುಂಬಾ ಚೆನ್ನಾಗಿದೆ. ತಗೊಂಡೆ ಇಟ್ಟೆ, ಅದು ಇದ್ದು ಇದೆ ಅನ್ನೋದನ್ನ ಮರ್ತೆ. ನೆಕ್ಸ್ಟ್ ಪಡ್ಡು ತಿರುಗಿಸುವಾಗ ನಾನು ಮುಂಚೆ ಏನ್ ಯೂಸ್ ಮಾಡ್ತಾ ಇದ್ನಲ್ಲ ಕಟ್ಟಿಗೆದು, ಅದನ್ನೇ ತಗೊಂಡು ಅದು ಕೂಡ ಒಳ್ಳೇದೆ. ಅದ್ರಲ್ಲಿ ಟರ್ನ್ ಮಾಡಿದೆ, ಇದನ್ನ ಮರ್ತೇ ಬಿಟ್ಟೆ. ಆಕ್ಚುಲಿ ನನ್ನ ಹತ್ರ ಇದೆ ಅನ್ನೋದನ್ನ ನಾನು ಮರ್ತು ಬಿಟ್ಟೆ, ನಿಮಗ್ ತೋರಿಸಿ ಕೆಳಗಿಟ್ಟಿದ್ದಷ್ಟೇ. ಅಭ್ಯಾಸ ಅಲ್ವಾ. ಮತ್ತೆ ಅದನ್ನೇ ತಗೊಂಡು ಪಡ್ಡನ್ ಮಾಡಿದೀನಿ, ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕ್ ತೋರಿಸ್ತೀನಿ. ನೋಡಿ, ಒಂದ್ ರೌಂಡ್ ತಿರುಗಿಸಿದೀನಿ, ಒಂದೇ ಒಂದ್ ಪಡ್ಡು ಮಾತ್ರ ಅಂಟ್ಕೊಂಡಿತ್ತು ಫಸ್ಟ್ ಟೈಮ್ ಮಾಡಿದಾಗ, ಈ ತರ ಆಗಿತ್ತು. ಬಟ್ ಈಗ ಸೆಕೆಂಡ್ ರೌಂಡ್ ತೋರಿಸ್ತೀನಿ, ಎಷ್ಟು ಅದ್ಭುತವಾಗಿ ಪಡ್ಡು ಬಂದಿದೆ ಅಂದ್ರೆ ನಿಜವಾಗ್ಲು. ಪಡ್ಡು ಜಾಸ್ತಿ ಮಾಡಲ್ಲ ನಮ್ಮನೇಲಿ. ಅಪ್ಪ ಅಂತಿರಲ್ವಾ, ಚಕ್ಕದಾಗ ಬಂತು ಮಾತ್ರ, ತುಂಬಾ ಚೆನ್ನಾಗಿ ಬಂತು. ನೀವು ಇದೇ ರೀತಿ ಇದೇ ಹಿಟ್ಟಿಗೆ ಬೆಲ್ಲ ಕೂಡ ಸೇರಿಸ್ಬಿಟ್ಟು ಮಾಡ್ಕೋಬಹುದು, ತುಂಬಾ ಟೇಸ್ಟಿ ಆಗಿರುತ್ತೆ. ತುಪ್ಪ ಬೆಲ್ಲ ಹಾಕಿ ನೀವು ಈ ತರ ಮಾಡ್ಕೊಂಡ್ರೆ ಅದು ಸ್ವೀಟ್ ಪಡ್ಡು ಮಕ್ಳಿಗೆ ಕೊಡಕಂತೂ ತುಂಬಾ ಹೆಲ್ದಿ ಆಗಿರುತ್ತೆ. ಹೆಸರು ಬೇಳೆ ಹಿಟ್ಟಿಂದ ಅಥವಾ ಹೆಸರು ಕಾಳಿ ಹಿಟ್ಟಿಂದ ಕೂಡ ನೀವು ಈ ತರ ಪಡ್ಡುಗಳನ್ನ ಮಾಡಿ ಮಕ್ಳಿಗೆ ಮಾಡ್ಕೊಡಿ. ಬೆಲ್ಲ ಸೇರಿಸಿ ಮಾಡ್ಕೊಟ್ರೆ ಅದು ತುಂಬಾ ಟೇಸ್ಟಿ ಅಂಡ್ ಹೆಲ್ದಿಯೆಸ್ಟ್, ತುಂಬಾ ಹೆಲ್ದಿ ಆಗಿರುತ್ತೆ. ಇದು ಒಂದು ಲಿಡ್ ಮಾತ್ರ ನನಗೊಂದು ಪ್ರಾಬ್ಲಮ್ ಇದೆ. ಇದಕ್ಕೆ ಸಾಧ್ಯವಾದ್ರೆ ನೋಡೋಣ, ಆಶಾ ಮಾಡಮ್ನ ಕೇಳ್ತೀನಿ, ಅವರು ಏನಾದ್ರು ಮಾಡಿಸಿದ್ರೆ ಅಥವಾ ನಮ್ಗೆಲ್ಲಾದ್ರೂ ಅನುಕೂಲ ಆದ್ರೆ ನಾವು ಮಾಡ್ಸೋಣ. ಸೇಮ್ ಸೈಜ್ ಮಾಡಿಸ್ಬೇಕು, ಮಾಡಿಸಿದ್ರೆ ಮಾತ್ರ ಇದು ಲೈಫ್ ಟೈಮ್ ಸಕ್ಕದ್ ಒಳ್ಳೇದಾಗತ್ತೆ. ಪಡ್ಡಿಗೆ ಕ್ಲೋಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಮುಚ್ಚದೆ ಮಾಡಿರೋ ಪಡ್ಡು ಅಷ್ಟು ಚೆನ್ನಾಗಿ ಬರಲ್ಲ, ಇದು ನನ್ನ ಅನಿಸಿಕೆ. ಸೊ ಮೂರು ರೆಸಿಪಿ ಅನ್ನೋದಕ್ಕಿಂತ ಮೂರು ಕಾಸ್ಟ್ ಏರನ್ನ ಒಂದು ಕುಕ್ ವೇರ್ ನ ಯೂಸ್ ಮಾಡಿದೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೇಗೆ ಯೂಸ್ ಮಾಡೋದು ಏನಾದ್ರು ತೋರಿಸ್ಲಿ, ಅದು ಒಂದು ರೂಢಿ ಆಗ್ಬಿಟ್ಟಿದೆ ಪ್ರೂಫ್ ಕೇಳೋದು. ಸೊ ನಿಮ್ಗೆ ಆ ಪ್ರೂಫ್ ನ ಇವತ್ತು ನಾ ಕೊಟ್ಟಿದ್ದೀನಿ, ಎಲ್ಲಾದ್ರೂ ಯೂಸ್ ಮಾಡಿದೀನಿ. ಇನ್ನೊಂದು ಏನು ಬಾಕಿ ಉಳಿದಿರೋದು ಅಂದ್ರೆ ಒಗ್ಗರಣೆ ಮಾಡೋದು. ಸ್ಕಿಲೆಟ್ ಅಲ್ಲಿ ಸುಮಾರು ಐಟಮ್ಸ್ ನಾವು ಆಲ್ರೆಡಿ ಅಡುಗೆಗಳನ್ನ ಮಾಡಿದೀವಿ. ನೆಕ್ಸ್ಟ್ ಟೈಮ್ ಏನಾದ್ರೂ ಈ ವೆಜ್ ಬಿರಿಯಾನಿ ಏನಾದ್ರು ಮಾಡಿದ್ರೆ ನಿಮ್ಗೆ ಸ್ಕಿಲೆಟ್ ಅಲ್ಲಿ ತೋರಿಸ್ತೀನಿ, ಡೆಫಿನೆಟ್ಲಿ ತೋರಿಸ್ತೀನಿ. ಅದರಲ್ಲಿ ರೈಸ್ ಐಟಮ್ ಮಾಡೋಕಂತೂ ತುಂಬಾ ಚೆನ್ನಾಗುತ್ತೆ, ಯಾಕಂದ್ರೆ ಆಮೇಲೆ ಅದಕ್ಕೂ ಒಂದು ಪ್ರಾಬ್ಲಮ್, ಅದಕ್ಕೂ ಲಿಡ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ. ಈ ಕಾಸ್ಟ್ ಐರನ್ ಮಾಡುವಾಗನೆ ಅವರು ಅದು ಕರೆಕ್ಟ್ ಆಗಿ ಲಿಡ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗಿ ಅಂತ ಅನ್ಕೋತೀನಿ ನಾನು. ಕೆಲವೊಂದು ಕಡೆ ಆಪ್ಷನ್ಸ್ ಇದೆ, ಕೆಲವೊಂದ್ ಕಡೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತದೆ ಪಡ್ಡು, ಒಂದ್ಸರಿ ಮುಟ್ಟಿದ್ರೆ ಸಾಕು.